ನೆಲಮಂಗಲ ತಾಲೂಕು ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ತಪ್ಪಲಿನ ಮೈಥಿಲೇಶ್ವರ ದೇವಸ್ಥಾನದಲ್ಲಿ ಅಳಿಯ ಮಾವನನ್ನೇ ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಕಲ್ಲಳ್ಳಿ ಕ್ರಾಸ್ನಲ್ಲಿ ವಾಸವಾಗಿರುವ ಕುಮಾರ್ ಎಂಬಾತನಿಗೆ ಕೆಲ ದಿನಗಳ ಹಿಂದೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ ರಂಗಸ್ವಾಮಿ ವೃತ್ತಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ನಿವೃತ್ತಿ ಆದ ಮೇಲೆ ದೇವಸ್ಥಾನದ ಕಾರ್ಯಗಳಲ್ಲಿ ತೊಡಗಿದ್ದರು. ಅಳಿಯ ಕುಮಾರ್ ಹಲವು ದಿನಗಳಿಂದ ಹೆಂಡತಿ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಪ್ರತಿದಿನ ಮನೆಯಲ್ಲಿ ಕಿರುಕುಳ ಕೊಡುತ್ತಿದ್ದ. ಮಗಳನ್ನು ಹೊಡೆದು ಆಚೆ ಹಾಕಿದ್ದ. ಇದೇ ಕಾರಣಕ್ಕೆ ತಂದೆ ರಂಗಸ್ವಾಮಿ ಮಗಳನ್ನು ತಮ್ಮ ಮನೆಯಲ್ಲಿ ಇರುವಂತೆ ಹೇಳಿದ್ದರು. ಮಗಳು ಬಂದು 3 ತಿಂಗಳಿಂದ ದಿನಾಲೂ ಹಲವಾರು ಬಾರಿ ಫೋನ್ ಮಾಡಿ ಹೆಂಡತಿಗೆ ಹಾಗೂ ಮಾವನಿಗೆ ಕುಮಾರ್ ಬೆದರಿಕೆ ಹಾಕುತ್ತಿದ್ದ. ನಿನ್ನೆ ಕೂಡ ಫೋನ್ ಮಾಡಿ ಸಾಯಿಸುವುದಾಗಿ ತಿಳಿಸಿದ್ದನು. ರಂಗಸ್ವಾಮಯ್ಯ ಶಿವಗಂಗೆ ಬಳಿಯ ಮೈಥಿಲೇಶ್ವರ ದೇವಸ್ಥಾನದ ಸುಣ್ಣ ಬಣ್ಣ ಮಾಡುವುದರಲ್ಲಿ ಮೈಮರೆತು ದೇವಸ್ಥಾನದ ಕಾರ್ಯಗಳಲ್ಲಿ ತೊಡಗಿದ್ದರು. ಸಂಜೆ ಸುಮಾರು 5 ರಿಂದ 6 ಗಂಟೆ ಸಮಯದಲ್ಲಿ ಅಳಿಯ ಕುಮಾರ ಹಿಂದುಗಡೆಯಿಂದ ಬಂದು ಮಾವನಿಗೆ ಏಕಾಏಕಿ ಮಚ್ಚಿನಿಂದ ಹೊಡೆದು ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎಂದು ಅವರ ಪುತ್ರಿ ಆರೋಪಿಸಿದ್ದಾರೆ. ನಮ್ದು ಕಲ್ಲಳ್ಳಿ ಕ್ರಾಸ್ ಕ್ಯಾಸನ್ರದ ಹತ್ರ ವಾಸ ಇರೋದು. ನನ್ನ ಗಂಡನೇ ನಮ್ಮ ಅಪ್ಪನ ಸಾಯಿಸಾಕ್ಬಿಟ್ಟ, ಮನೆ ಅಡ್ವಾನ್ಸ್ ಕೊಡ್ಬೇಕು ಅಂತ ಕೇಳ್ಕೊಂಡಿದ್ರು. ಓನರ್ ಹತ್ರ 1 ಲಕ್ಷ, ನಮ್ಮ ಅಪ್ಪ ನನ್ನ ಮಗಳನ್ನ ಓದ್ಸಕ್ಕೋಸ್ಕರ, ನನ್ನ ಮಗಳು ನಾರಾಯಣ ಹೃದಯಾಲಯದಲ್ಲಿ ನರ್ಸಿಂಗ್ ಮಾಡ್ತಿದ್ದಾಳೆ, ಅವಳನ್ನ ಓದ್ಸಕ್ಕೋಸ್ಕರ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ರು. ಅದನ್ನ ಬೇಕು ಅಂತ ಕೇಳ್ತಿದ್ರು. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನಾನ್ ಕೊಡ್ಸಲ್ಲ, ಅದನ್ನು ಖಾಲಿನೂ ಮಾಡ್ಸಲ್ಲ ಅಂತ ಹೇಳಿದ್ರು. ಬೆಳಗ್ಗೆ ತಾನೇ ನಮ್ ತಾಯಿ ಹತ್ರ ಹೋಗಿ ನಿನ್ ಗಂಡನ್ ಕೊಚ್ಚಾಕ್ತೀನಿ ಅಂತ ಹೇಳಿದ. ಬಂದು ಕೊಚ್ಚಾಕ್ಬಿಟ್ಟವ್ನೆ ಸರ್, ಕೊಚ್ಚಾಕ್ಬಿಟ್ಟವ್ನೆ. ಅವನಂತೂ ಎಲ್ಲೂ ಬಿಡ್ಬೇಡಿ, ನನ್ ಮೇಲೆ ಸಂಶಯ ಪಟ್ಟು ಅಫೇರ್ ಇಟ್ಕೊಂಡಿದ್ಯಾ ಅಂತ ಹೇಳಿ ಜಗಳ ಮಾಡಿ ಯಾವಾಗ್ಲೂ ನನ್ನ ಹತ್ರ ಕಿರಿಕ್ ಮಾಡ್ತಾ ಇದ್ದ. ಅದಕ್ಕೆ ನಮ್ಮಅಪ್ಪ ನನ್ನನ್ನ ಬಾರಮ್ಮ ನಾನ್ ನೋಡ್ಕೊಂತೀನಿ ಅಂತ ಕರ್ಕೊಂಬಂದ್ 3 ತಿಂಗಳಿಂದ ನನ್ನ ಅಪ್ಪನ ಜೊತೆನೆ ಇದ್ದೆ. ನಮ್ಮ ಅಪ್ಪನ ಬಂದು ಇವ ಸಾಯಿಸಾಕ್ಬಿಟ್ಟಿದ್ದಾನೆ, ಇದೊಂದು 6 ಕಾಲಲ್ಲಿ ಆಗಿರ್ಬೋದು ಸರ್, ನನಗೂ ಗೊತ್ತಿಲ್ಲ. ಒಳಗಡೆ ಇದ್ದೆ, ಇಲ್ಲಿ ರಾಜಣ್ಣ ಅಂತ ಅವರು ಮತ್ತೆ ನಮ್ಮ ಅಪ್ಪನ ಹತ್ರ ಇನ್ನೊಬ್ರು ಇದ್ರು, ಹನುಮಂತಪ್ಪ ಅಂತ ಅವರು, ಏನೋ ಪೇಂಟ್ ಹೊಡಿತಾ ಇದ್ರು. ಅವ್ರು ಬಂದು ನಿನ್ ಗಂಡ ನಿಮ್ಮ ಅಪ್ಪನ ಕೊಚ್ಚಾಕ್ಬಿಟ್ಟಿದ್ದ, ನಮ್ಮ ಆಚೆ ಬರ್ಬೇಡ, ನಿನ್ನು ಹುಡುಕ್ತಾವ್ ನಿನ್ ಗಂಡ ಅಂತ ಹೇಳ್ದ. ನಾನು ಬರ್ಲಿಲ್ಲ, ಪೊಲೀಸ್ ಅವ್ರಿಗೆ ಫೋನ್ ಮಾಡ್ದೆ. ಅವ್ರು ಬಂದ್ಮೇಲೆ ನಾನು ಬಂದಿದ್ ನಮ್ಮಅಪ್ಪ ಈ ಸ್ಥಿತಿಲಿದ್ದಾರೆ ಸರ್. ಸರ್, ನಮ್ ತಂದೆ ಆಲ್ರೆಡಿ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಸೇವೆ ಮಾಡಕ್ ಬಂದಿದ್ದಾರೆ. ಶಿವಾನಂದ ಸ್ವಾಮೀಜಿ ಅವ್ರ ಶಿಷ್ಯ ಇವರು. ಈ ಮಠನ ನೆಕ್ಸ್ಟ್ ಅವರೇ ನೋಡ್ಕೋಬೇಕು ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ನೋಡ್ಕೊಂತ ಇದ್ರು ಸರ್. ಆಲ್ರೆಡಿ 15 ವರ್ಷದಿಂದ ಇಲ್ಲೇ ಇದ್ರು, ಬರೋದು ಹೋಗೋದು ಮಾಡ್ತಾ ಇದ್ರು. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು, ರಿಟೈರ್ಡ್ ಆದ್ಮೇಲೆ ಇಲ್ಲೇ ಇದ್ದಾರೆ ಸರ್. ಇನ್ನು ಈ ಘಟನೆ ದಾಬಾಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ DYSP ಜಗದೀಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ತನಿಖೆಯಿಂದ ಕೊಲೆಗೆ ಕಾರಣ ಏನು ಎನ್ನುವ ಸತ್ಯಾಸತ್ಯತೆ ತಿಳಿಯಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ದಾಬಾಸ್ಪೇಟೆ.